ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸುಮಾರು ದಿವಸ ಆದ್ಮೇಲಿಂದ ನಾನೊಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ನನ್ನ ಹಸ್ಬೆಂಡ್ ಬರ್ಥ್ಡೇ ಅಂದರೆ March 10th ಶೂಟ್ ಮಾಡಿಟ್ಕೊಂಡಿದ್ದು, ಫೈನಲಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅವತ್ತೊಂದು ದಿವಸ ಬೆಳಗ್ಗೆ ತಿಂಡಿಗೆ ನಾನು ಬ್ರಾಕ್ಲಿ ಹಾಗೆ ಪನ್ನೀರ್ನ ಯೂಸ್ ಮಾಡಿ ಕಟ್ಲೆಟ್ ಮಾಡ್ಕೊಂಡಿದ್ದೆ. ಚಿರುಗೆ ಬ್ರಾಕ್ಲಿ ಮತ್ತು ಪನ್ನೀರ್ ಎರಡೂ ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಫೈನ್ ಚಾಪ್ ಮಾಡಿ ಕಟ್ಲೆಟ್ ಮಾಡಿಕೊಟ್ರೆ ತಿಂತಾರೆ. ಸೊ ಕ್ವಿಕ್ಕಾಗಿ ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲು ಬ್ರಾಕ್ಲಿನ ಕ್ಲೀನ್ ಮಾಡಿ ಬಿಸಿ ನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಕೊಳ್ಬೇಕು. ಈರುಳ್ಳಿನ ಚಾಪರ್ಗಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಪನ್ನೀರ್ನ ತುರ್ಕೊಂಡಿದ್ದೀನಿ. ಬ್ರಾಕ್ಲಿನ ಕೂಡ ಚಾಪರ್ಗಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಬ್ರಾಕ್ಲಿ ಮತ್ತು ಪನ್ನೀರ್ ಎರಡು ಈ ಡಿಶಲ್ಲಿದೆ ಅಂತ ಅಷ್ಟಾಗಿ ಗೊತ್ತಾಗಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಲೆಟ್ ಶೇಪ್ಸ್ ಕೊಟ್ಟು ಅದನ್ನು ಸ್ವಲ್ಪ ಪಾನ್ ಮೇಲೆ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ಯಮ್ಮಿ ಯಮ್ಮಿ ಕಟ್ಲೆಟ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಗಿತ್ತು ಅಂತ ಹೇಳಿ. ತಿಂಡಿಯೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಹೋಗಿದ್ದು ಬನ್ನೇರುಘಟ್ಟ ಹತ್ರ ಇರೋ ನಿರ್ವಾಣ ಕ್ಲಬ್ ರೆಸಾರ್ಟ್ ಆ್ಯಂಡ್ ಸ್ಪಾ. ಈ ಕ್ಲಬ್ ಮೊದಲು ಮೆಡಿಟೇಷನ್ ಸೆಂಟರ್ ಆಗಿತ್ತು, ರೀಸೆಂಟಾಗಿ ಇದನ್ನು ರೆಸಾರ್ಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಫುಡ್ಡು. ಇಲ್ಲಿ ಓಪನ್ ಕಿಚನ್ ಇರೋದ್ರಿಂದ ತುಂಬ ಹೈಜೀನ್ ಆಗಿ ಮತ್ತು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಫುಡ್ ಕೂಡ ಅಷ್ಟೇ ತುಂಬ ಡೆಲಿಷಿಯಸ್ ಆಗಿತ್ತು. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮೆಡಿಟೇಷನ್ ಹಾಲ್, ಇಂಡೋರ್ ಗೇಮ್ಸ್, ರೇನ್ ಡ್ಯಾನ್ಸ್, ಕಿಡ್ಸ್ ಪೂಲ್, ಪ್ರೈವೇಟ್ ಜಕೂಸಿ, ಫೈರ್ ಕ್ಯಾಂಪ್, ಈ ಥರ ತುಂಬ ಫೆಸಿಲಿಟೀಸ್ ಇದೆ. ಸೊ ಈ ರೆಸಾರ್ಟಲ್ಲಿ 3 ಕ್ಯಾಟಗರಿ ರೂಮ್ ಸ್ಟೇ ಇದೆ: ಅಪಾರ್ಟ್ಮೆಂಟ್ ಸ್ಟೇ, ಕಾಟೇಜ್ ಹೋಮ್ಸ್, ಹಾಗೆ ಪ್ರೈವೇಟ್ ವಿಲ್ಲಾ. ನಾವು ಹೋಗಿದ್ದು ನಾನು ಪಾಪು ಹಾಗೆ ಚಿರೋ ಆಗಿದ್ದರಿಂದ ನಾವು ಕಾಟೇಜ್ ಹೋಮ್ಸ್ನ ಚೂಸ್ ಮಾಡ್ಕೊಂಡಿದ್ರಿ. ರೂಮ್ಸು ತುಂಬ ಸ್ಪೇಷಿಯಸ್ ಆಗಿತ್ತು, ಬಾತ್ರೂಮ್ಸು ಅಷ್ಟೇ ತುಂಬ ಕ್ಲೀನಾಗಿತ್ತು. ಇದಲ್ದಿರೆ ಇಲ್ಲಿ ಸನ್ ಬಾತಿಂಗೆ ಅಂತಂದ್ಬಿಟ್ಟು ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದರು, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನೀವು ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತಂದರೆ ಪ್ರೈವೇಟ್ ವಿಲ್ಲಾ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲೇ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ವೆರಿ ಮಿನಿಮಲ್ ಬಜೆಟಲ್ಲಿ ವಿತಿನ್ ಬ್ಯಾಂಗ್ಳೂರು ನೀವು ಸ್ಯಾಟರ್ಡೇ ಸಂಡೇ ಎಲ್ಲಾನ ಹೋಗಬೇಕು ಅಂದರೆ ಡೆಫಿನೆಟ್ಲಿ ಈ ರೆಸಾರ್ಟ್ನ ಟ್ರೈ ಮಾಡ್ಬೋದು. ಮಧ್ಯಾಹ್ನ ರೆಸಾರ್ಟಿಂದ ಚೆಕ್ಔಟ್ ಮಾಡಿ ರಾತ್ರಿ ಊಟಕ್ಕೆ ನಾನು ಮತ್ತು ಚಿರು ಗೋ ನೇಟಿವ್ ಹೋಗಿದ್ರಿ. ಗೋ ನೇಟಿವ್ಗೆ ಏನಾದರೂ ನೀವು ಹೋದರೆ ಅಲ್ಲಿರೋ ವೆಜ್ ಪ್ಲಾಟರ್ನ ಟ್ರೈ ಮಾಡಿ, ಹಾಗೆ ಜಾಗ್ರಿ ಪೌಡರಲ್ಲಿ ಮಾಡಿರೋ ರಸಗುಲ್ಲಾನ ಸರ್ವ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಯಮ್ಮಿಯಾಗಿತ್ತು. ಸೊ ಎಸ್, ಇದಾಗಿತ್ತು ಚಿರು ಬರ್ಡೇಯ ಒಂದು ಮಿನಿ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ.